ಮೊದಲಿಗೆ ನಿನ್ನೆ ಟೋಟಲ್ ಪ್ರಕರಣ ಇದ್ದಿದ್ದು 44,438. ಇವತ್ತಿನ ಹೊಸ ಪ್ರಕರಣ ನಿನ್ನೆಯಿಂದ ಇವತ್ತಿಗೆ 24 ಗಂಟೆಯಲ್ಲಿ ಮತ್ತೆ 44,631 ಪ್ರಕರಣ. ನಿನ್ನೆಗಿಂತ 200 ಜಾಸ್ತಿ ಇದೆ. ಆದರೆ ಸಾವಿನ ಸಂಖ್ಯೆ ಟ್ರಿಪಲ್ ಸೆಂಚುರಿಯತ್ತ ಮುನ್ನುಕ್ಕೊಂಡು ಹೋಗ್ತಾ ಇದೆ. ಕರ್ನಾಟಕದಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಿನ್ನೆ ಇದ್ದಿದ್ದು 239, ಇವತ್ತು 292, ಆಲ್ಮೋಸ್ಟ್ 300 ಸಾವಿನಲ್ಲಿ ಮುನ್ನುಗ್ಗೊಂಡು ಹೋಗ್ತಾ ಇದೆ. ಕೊರೋನಾ ಸಾವಿನ ಪ್ರಕರಣ ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದೆ. ಡಿಸ್ಚಾರ್ಜ್ ನಿನ್ನೆ 20,901 ಆಗಿತ್ತು, ಇವತ್ತು 24,714. ಇನ್ನು ಸಕ್ರಿಯ ಪ್ರಕರಣಗಳು ನಿನ್ನೆ ಇದ್ದಿದ್ದು 444,734, ಇವತ್ತಿನ ಪ್ರಕರಣ 464,363. ಒಂದು ವಾರ ಅಂದ್ರೆ 7ನೇ ದಿನ ಇದು ಜನತಾ ಕರ್ಫ್ಯೂಗೆ. ಹೆಂಗಾದ್ರೂ ಕಡಿಮೆ ಆಗುತ್ತೆ ಅಂತ ನಿರೀಕ್ಷೆ ಮಾಡಲಾಗ್ತಿತ್ತು, ಯಾಕೆಂದ್ರೆ ಮಹಾರಾಷ್ಟ್ರದಲ್ಲಿ ಆಗಿದೆ. ಮಹಾರಾಷ್ಟ್ರದಲ್ಲಿ ಜನತಾ ಕರ್ಫ್ಯೂ ಇಂದ ಪಾಸಿಟಿವಿಟಿ ರೇಟ್ ಬಹಳ ಕಡಿಮೆ ಆಗಿದೆ. ಅದೇ ಒಂದು ನಿರೀಕ್ಷೆ ಕರ್ನಾಟಕದಲ್ಲಿತ್ತು, ಆದ್ರೆ ಆ ನಿರೀಕ್ಷೆ ಸುಳ್ಳಾಗಿದೆ. 26-27 ಇತ್ತು ಪಾಸಿಟಿವಿಟಿ ರೇಟ್ ಮಹಾರಾಷ್ಟ್ರದಲ್ಲಿ, ಆದ್ರೆ ಜನತಾ ಕರ್ಫ್ಯೂ ನಂತರ ಅದು 9% ಬಿತ್ತು. ಆದ್ರೆ ಕರ್ನಾಟಕದಲ್ಲಿ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯೇ ಹೊರತು ಕಡಿಮೆಯಾಗೋ ಮಾತು ಕಂಡು ಬರ್ತಾ ಇಲ್ಲ. ಕಡಿಮೆ ಆಗುವಂತ ಸನ್ನಿವೇಶ ಅಲ್ಲಿ ಕಂಡು ಬರ್ತಾ ಇಲ್ಲ, ಯಾಕೆಂದ್ರೆ ನಿನ್ನೆ 44,438 ಇತ್ತು, ಅದರ ಹಿಂದೆ ಒಂದು ಚೂರು ಬಿದ್ದಿತ್ತು, 35,000 ಚಿಲ್ಲರೆ ಇತ್ತು, ಅದರ ಹಿಂದೆ 48,000, 0.5 ಲಕ್ಷದಲ್ಲೇ ನಾವು ನಿಂತು ಬಿಟ್ಟಿದ್ದೀವಿ. ಸಾವಿನ ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. 239 ನಿನ್ನೆ, ಇವತ್ತು 292, 8 ಸೇರಿಸಿದ್ರೆ 300 ಆಗ್ಬಿಡುತ್ತೆ. 300 ಗಡಿಯಲ್ಲಿದ್ದೀವಿ ಸಾವಿನ ಸಂಖ್ಯೆಯಲ್ಲಿ. ಡಿಸ್ಚಾರ್ಜ್ನ ಪ್ರಕರಣ ಒಂದು ಚೂರು ಸಮಾಧಾನ, 24,714 ಇದೆ. ಆದ್ರೆ ಸಾವು ಮತ್ತು ಸೋಂಕಿತರ ಪ್ರಮಾಣ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಲಾಕ್ಡೌನ್ ಒಂದೇ ಪರಿಹಾರ ಅಂತ ಹೇಳ್ತಿದ್ದಾರೆ, ಆದ್ರೆ ಸದ್ಯಕ್ಕೆ ಲಾಕ್ಡೌನ್ ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಇನ್ನು ಬೆಂಗಳೂರಿನ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಬೆಂಗಳೂರಿನಲ್ಲಿ ನಿನ್ನೆ ಇದ್ದ ಒಟ್ಟು ಪ್ರಕರಣ 22,112, ಅಂದ್ರೆ ನಿನ್ನೆ ಟೋಟಲ್ ಪ್ರಕರಣ ದಾಖಲಾಗಿರೋದು, ಇವತ್ತು ಅದು ಒಂದು ಚೂರು ಕಡಿಮೆ ಆಗಿದೆ, 20,870 ಹೊಸದಾಗಿ ಪ್ರಕರಣ ದಾಖಲಾಗಿದೆ 24 ಗಂಟೆಯಲ್ಲಿ. ಸಾವಿನ ಪ್ರಕರಣ ನಿನ್ನೆ ಇದ್ದಿದ್ದು 115, ಅದೀಗ ಜಾಸ್ತಿ ಆಗಿದೆ, 132. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಸಾವಿನ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಇನ್ನು ಡಿಸ್ಚಾರ್ಜ್ ಕಥೆ ಏನು? 8,847 ಇವತ್ತು ಡಿಸ್ಚಾರ್ಜ್ ಆದವರ ಸಂಖ್ಯೆ, 13,947. ಸಕ್ರಿಯ ಪ್ರಕರಣಗಳು 3 ಲಕ್ಷ ದಾಟ್ಕೊಂಡು ಹೋಗಿದೆ ಬೆಂಗಳೂರು ಒಂದರಲ್ಲೇ. ಆಕ್ಟಿವ್ ಕೇಸ್ಗಳು 3 ಲಕ್ಷ ದಾಟಿದೆ. ನಿನ್ನೆ ಇದ್ದಿದ್ದು 294,917, ಇವತ್ತು 3,01,712 ಬಂದು ನಿಂತಿದೆ. ಬರೀ ಬೆಂಗಳೂರು ಒಂದರಲ್ಲೇ ಸಕ್ರಿಯ ಪ್ರಕರಣಗಳ ಕಥೆ ಹೀಗಾಗಿದೆ. ಇನ್ನು ಬೇರೆ ಬೇರೆ ಜಿಲ್ಲೆಗಳ ಪರಿಸ್ಥಿತಿ ಏನಾಗಿದೆ ಇವತ್ತು ಅನ್ನೋದನ್ನ ತಿಳಿಸ್ತಾ ಹೋಗ್ತೀವಿ. ಸಾವಿನ ಪ್ರಕರಣದಲ್ಲಿ ಎಲ್ಲಾ ಜಿಲ್ಲೆಗಳು ಕೂಡ ಭಯ ಹುಟ್ಟಿಸ್ತಾ ಇವೆ. ಹಾಸನದಲ್ಲಿ 2,278 ಹೊಸ ಪ್ರಕರಣಗಳು 24 ಗಂಟೆಯಲ್ಲಿ ದಾಖಲಾಗಿದೆ, 5 ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಮೈಸೂರಿನಲ್ಲಿ 2,293, 10 ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ತುಮಕೂರು ಬೆಚ್ಚಿ ಬೀಳಿಸ್ತಾ ಇದೆ ಸಾವಿನ ಪ್ರಕರಣದಲ್ಲಿ. ಟೋಟಲ್ ಕೇಸ್ ದಾಖಲಾಗಿರೋದು 1,636, ಆದರೆ ಸಾವಿಗೀಡಾಗಿರೋರ ಸಂಖ್ಯೆ 14. ಮೈಸೂರು ಮತ್ತು ತುಮಕೂರು ಕಾಂಪಿಟೇಷನ್ನಲ್ಲಿವೆ ಪ್ರಕರಣ ಹೆಚ್ಚಾಗೋದ್ರಲ್ಲಿ. ಇವತ್ತು ಹಾಸನ ಕೂಡ ಆ ಕಾಂಪಿಟೇಷನ್ಗೆ ಜಾಯ್ನ್ ಆಗಿದೆ. 3 ಜಿಲ್ಲೆಗಳಲ್ಲಿ ಪ್ರಕರಣ ಜಾಸ್ತಿ ಆಗಿದೆ, ಬೆಂಗಳೂರು ನಂತರದ್ದು. ಇನ್ನು ಮಂಡ್ಯಕ್ಕೆ ಬರೋದಾದ್ರೆ 1,506 ಪ್ರಕರಣ ಇವತ್ತು ದಾಖಲಾಗಿದೆ. ನಿನ್ನೆ 0 ಇತ್ತು ಸಾವಿನ ಪ್ರಕರಣ, ಇವತ್ತು 6 ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಬಳ್ಳಾರಿ ಸಾವಿನ ಪ್ರಕರಣದಲ್ಲಿ ದೊಡ್ಡ ಶಾಕ್ ಕೊಡ್ತಾ ಇದೆ, ಯಾಕೆಂದ್ರೆ ದಾಖಲಾಗಿರೋ ಪ್ರಕರಣಗಳು 1,280, ಆದ್ರೆ ಸಾವಿನ ಪ್ರಕರಣ 27. ಇನ್ನು ಕಲಬುರಗಿ 1,162, ಸಾವಿನ ಪ್ರಕರಣ 4. ಹೀಗೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸಾವಿನ ಪ್ರಕರಣ. ಶಿವಮೊಗ್ಗದಲ್ಲಿ 15 ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಒಂದೊಂದು ಜಿಲ್ಲೆಯೂ ಕೂಡ ದಾಖಲೆ ಬರಿತಾ ಹೋಗ್ತಾ ಇದೆ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.